कार्यक्रम उद्घाटन नेरवे कर्नाटक सरकार मान्य उप मुख्यमंत्री सारे सचिव सन्मान्य श्री लक्ष्मण सवदी नदी केरी हिड़ी मदल मलिवल जानमे समाज बे कल विशेषवा रैतरी नानेनारू सामान्यू नमें सेवे वो कल्पने इकू बंद राजकीय जीवन हज्जे नानु एस पाटील नडवर बे विशेषवा नन और कांग्रेस पक्षल ना बीजेपी और सरकार इतना सरकार संदर्भली सरकार अनेक मंत्री मुख्यमंत्री और परिवार आ परिवार अधिवेशन अधिवेशन एस पाटील नडवरवरु मतडली प्रारंभ में ನಾನು ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದೆ ಅವರು ಹೇಳಿದ್ದೇನೆಂದರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಯ ಹಣಿಪಟ್ಟಿಯನ್ನು ಕಟ್ಕೊಂಡು ನಾವು ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದೀವಿ ಬೇರೆ ಜಿಲ್ಲೆಗೆ ಹೋದಾಗ ನಮ್ಮನ್ನು ಜನ ನೋಡುವ ದೃಷ್ಟಿನೇ ಬೇರೆ ಇವರೆಲ್ಲ ಹಿಂದುಳಿದ ಪ್ರದೇಶದಿಂದ ಬಂದಿರತಕ್ಕಂಥ ಜನ ಅಂತೆ ಆ ಹಿಂದುಳಿದ ಪ್ರದೇಶ ಅಂತಕಂತ ಹಣಿಪಟ್ಟಿಯನ್ನ ನಮ್ಮ ಜಿಲ್ಲೆಗೆ ಕಟ್ಟಿದರೆ ಆ ಪಟ್ಟಿಯನ್ನ ಕಿತ್ತು ಹಾಕಬೇಕು ನಮ್ಮ ಸರ್ಕಾರ ಕಿತ್ತು ಹಾಕಬೇಕು ಅಂದ್ರೆ ಇಂತಂತ ಯೋಜನೆಗಳನ್ನು ನೀವು ಜಾರಿಗೆ ತರಬೇಕು ಅವಾಗ ಮಾತ್ರ ಅದು ಆಗಲಿಕ್ಕೆ ಸಾಧ್ಯ ಅಂತಕಂತ ಪೀಠಿಕೆಯನ್ನ ಹಾಕಿ ಮಾತಾಡಲಿಕ್ಕೆ ಶುರು ಮಾಡಿದೆ ನಾನು ನಮ್ಮ ಸ್ನೇಹಿತರು ಕೂತು ಭಾಷಣ ಕೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ ಹೇಳಿದೆ ನೋಡಿ ನಮ್ಮ ಭಾಗದ ಜನ ಅವರಲ್ಲಿರ್ತಕ್ಕಂಥ ಕಳಕಳಿ ಅವರಲ್ಲಿರ್ತಕ್ಕಂಥ ಜನರ ಆಗು ಹೋಗುಗಳ ಬಗ್ಗೆ ಎಷ್ಟೊಂದು ಅಂತಕರಣದಿಂದ ಎಸ್ ಪಾಟೀಲ್ ಮಾತಾಡ್ತಾ ಇದ್ದಾರೆ ನೋಡಿ ಅಂತ ನನ್ನ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರು ಹೇಳ್ತಾರೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ಅವತ್ತು ಎಸ್ ಪಾಟೀಲರು ಕಾಂಗ್ರೆಸ್ ಅಲ್ಲಿದ್ದಾಗ ಸರ್ಕಾರ ಅಧಿಕಾರಕ್ಕೆ ಬರುವ ಕಾಂಗ್ರೆಸ್ನ ಅನೇಕ ನಾಯಕರು ಹೊಸಪೇಟೆಯಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಎಲ್ಲಿವರೆಗೆ ಬಸವಣ್ಣನ ಐಕ್ಯಸ್ಥಳದವರೆಗೆ ಎಲ್ಲ ಮುಖಂಡರು ಅನೇಕ ವಚನಗಳನ್ನು ಹೇಳ್ತಾರೆ ಬಸವಣ್ಣ ಅವರ ಬಗ್ಗೆ ಇಡೀ ವಿಶ್ವಕ್ಕೆ ಒಂದು ಬಿಂಬಿಸತಕ್ಕಂಥ ಅನೇಕ ಮಾತುಗಳನ್ನು ಆಡ್ತಾರೆ ಅವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಬಸವಣ್ಣ ಅಂದ್ರೆ ಭೂಲೋಕದಲ್ಲಿ ಒಬ್ಬ ನಿಜವಾದ ದೇವರು ಅಂತಕ್ಕಂಥದ್ದು ಹೇಳ್ತಾರೆ ಸಾಮಾಜಿಕ ಅನ್ಯಾಯವನ್ನು ಮೆಟ್ಟಿ ನಿಂತಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ ಅಸ್ಪೃಶ್ಯತೆಯನ್ನ ಮೆಟ್ಟಿ ನಿಂತಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ ಅಂತವನ ಐಕ್ಯ ಸ್ಥಳದಲ್ಲಿ ಬಂದು ಪ್ರಮಾಣ ಮಾಡ್ತಾರೆ ಉತ್ತರ ಕರ್ನಾಟಕದ ಜನ ನೀವು ಆಶೀರ್ವಾದ ಮಾಡಿದರೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಸರ್ಕಾರ ರಚನೆ ಆದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ ಮೂರನೇ ಹಂತದ್ದು ಅದನ್ನ ಮುಗಿಸಲಿಕ್ಕೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವನ್ನು ಕೊಡ್ತೀವಿ ಅಂತ ಇದು ನಾ ಹೇಳ್ತಾ ಇಲ್ಲ ಬಸವಣ್ಣನ ಐಕ್ಯ ಸ್ಥಳದಲ್ಲಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್
ವರ್ಷ ಕಳೆಯಿತು, ಎರಡು ವರ್ಷ ಕಳೆಯಿತು, ಮೂರು ವರ್ಷ ಕಳೆಯಿತು. ಆ ಭಾಗದಿಂದ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಒಂದು ಸಹನತೆಯ ಕಟ್ಟೆ ಇರ್ತದೆ. ಆ ಸಹನತೆಯ ಕಟ್ಟು ಒಡೆದಾಗ ಅಂತ ಸಂದರ್ಭದೊಳಗೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಸುಮಾರು 30 ವರ್ಷ ಗತಿಸಿಬಿಟ್ಟಿದೆ. ಮಳೆ ಆದ್ರೆ ಬಸ್ ಸ್ಟ್ಯಾಂಡ್ನಲ್ಲಿ 4-5 ಫೂಟ್ ನೀರು ನಿಲ್ಲುತ್ತೆ. ಕಾಲ ಬದಲಾಗಿದೆ. 40 ವಾರದೊಳಗೆ ಒಂದು ಬಸ್ ಸ್ಟ್ಯಾಂಡ್ ಆಗ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ನಾನು ಆಯ್ತು ನೋಡೋಣ, ಬಿಡು ಮನುಷ್ಯ ಅಲ್ಲ, ನಾನು ನೋಡೋಣ ಅಂತ ಏನೋ ಅಂದಿದ್ದೆ. ಬದಲು ಸ್ವತ್ ಬದಲು ನೋಡಿ ಹೇಳು ಅಂತ. ಇನ್ನೂ ನೋಡಿಲ್ಲ ಅಂದ್ ಇನ್ ಯಾವಾಗ ನೋಡ್ತೀರಿ? ನಾನು ಬಿಡಲ್ಲ ಅಂತ ಹೇಳ್ಕೊಂಡು ಅಧಿಕಾರಿಗಳಿಗೆ ಹೇಳಿದೆ, ಎಸ್ಟಿಮೇಟ್ ಮಾಡ್ರಿ, ಟೆಂಡರ್ ಕರೀರಿ, ಗುದ್ದಲಿ ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿ. ಇವತ್ತು 3 ಕೋಟಿ ಮಂಜೂರು ಮಾಡಿ ಇವತ್ತು ಶಿಲಾನ್ಯಾಸ ಮಾಡಿ ಕರ್ನಾಟಕದೊಳಗೆ ಬಂದು ಮತ್ತೆ ಅವರ ಅಧ್ಯಕ್ಷತೆಯಲ್ಲೇನೆ ಅದ್ರ ಉದ್ಘಾಟನೆ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. 1,000 ಕೋಟಿ ಒಳಗೆ ನಮ್ಮ ಸಿಬ್ಬಂದಿಗೆ ಆಶ್ರಯ ಬೇಕು. ನೋಡಿ, ಒಂದು ಮನುಷ್ಯನಲ್ಲಿ ಎಲ್ಲ ದೃಷ್ಟಿಕೋನ ಇರಬೇಕಾಗತ್ತೆ. ಅವನಿಗೆ ರಸ್ತೆ ಕೇಳ್ಬೋದಿತ್ತು, ಬಸ್ ಸ್ಟ್ಯಾಂಡ್ ಕೇಳ್ಬೋದಿತ್ತು. ಆದ್ರೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ ನಾನು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಎಸ್ ಪಾಟೀಲ್ ವಿಚಾರ. ಸಿಬ್ಬಂದಿಗಳಿಗೆ ಆಶ್ರಯ ಕೊಡಬೇಕು. ಅಲ್ಲಿ ಸುಮಾರು 2.5 ಕೋಟಿ ರೂಪಾಯಿ ಮಂಜೂರು ಮಾಡಿದರೆ ಆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಮನೆಗಳನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇದಕ್ಕೆ ಅಂದ ಸರ್ವತೋಮುಖ ಅಭಿವೃದ್ಧಿ ಅಂತ ಎಲ್ಲರನ್ನೂ ಒಟ್ಟಿಗೆ ತೊಗೊಳ್ತಕ್ಕಂಥ ಹೇಳ್ತಾರಲ್ಲ ಸತ್ಯ ಸಾತ್ ಸತ್ಯ ವಿಕಾಸ ಇದೇ ಇಂಥದ್ದೇ ಆಲೋಚನೆ. ಅದರ ಜೊತೆ ಹೇಳಿರಿ, ಮದುವೆ ಬಿಯಾಳದೊಳಗೆ ಸ್ವಾತಂತ್ರ್ಯ ನಂತರ 1 ವರ್ಷಕ್ಕೆ 3 ಕೋಟಿ 4 ಕೋಟಿಗಿಂತಲೂ ಹೆಚ್ಚು ಹಣ ಪಡ್ಕೊಂಡ ಇತಿಹಾಸ ಇಲ್ಲ ಇದು. ನಾನು ಕೇಳಿದೆ ಎಸ್ ಪಾಟೀಲ್ ಎಷ್ಟು ಹಣ ತಂದಿರಿ? ಒಟ್ಟು ಮದುವೆ ಬಿಯಾಳ ಪಟ್ಟದಕ್ಕೆ ಸುಮಾರು 20 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ವಿವೇಚನ ಕೂಟದಲ್ಲಿ ತಂದಿರಿ ಅಂತ ಖುಷಿಯ. ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥವರು ಜನರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕ ಹೊರತಾಗಿ ಏನೂ ಅಲ್ಲ. ಇವತ್ತು ಅದನ್ನು ಶಿಲಾನ್ಯಾಸ ಮಾಡ್ತಾರೆ, ಕಾರ್ಯ ಪ್ರಾರಂಭ ಮಾಡಿ ಬರುವಾಗ ಹೇಳಿದ್ರು ಇಲ್ಲ ನಮಗೆ ಮುದ್ದೆ ಬಿಯಾಳದಿಂದ ನಮ್ಮ ಬಿಜಾಪುರಕ್ಕೆ ಹೋಗಬೇಕಾದ್ರೆ 80 ಕಿಲೋಮೀಟರ್ ಆಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತನ ಮಗ ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕಾದ್ರೆ 80 ಕಿಲೋಮೀಟರ್ ಹೋಗ್ಬೇಕು ಬೆಳಗಿನಿಂದ ಸಾಯಂಕಾಲ. ನಿಮಗೆ ಸ್ವಾತಂತ್ರ್ಯ ಸಿಕ್ಕ 73 ವರ್ಷ ಆದ್ರೂ ಸಹ ಇಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಲಿಲ್ಲ. ಇದಾಗಬೇಕು ಅಂತ ನನಗೂ ಅದರ ಅನುಭವ ಇದೆ. ಅತ್ರಿ ಒಳಗೆ ನಮ್ಮ ಅತ್ರಿ ತಾಲೂಕಿನ ಜನ ಚಿಕ್ಕೋಡಿಗೆ ಹೋಗಬೇಕು, ಲೈಸೆನ್ಸು ಪಾಸಿಂಗು ಎಲ್ಲವೂ ಅತ್ರಿ ಚಿಕ್ಕೋಡಿಗೆ ಎಷ್ಟಾಕಿತ್ತಂದ್ರೆ 78 ಕಿಲೋಮೀಟರ್. ನಮಗಿಂತ 2 ಕಿಲೋಮೀಟರ್ ಇವ್ರು ಹೆಚ್ಚಿರಲ್ಲ ಅಂತಂದ್ರೆ. ನಾನೊಬ್ಬ ಸಾರಿಗೆ ಸಚಿವನಾಗಿ ನನ್ನ ಕ್ಷೇತ್ರಕ್ಕಾದರೂ ಮಾಡ್ಕೊಂಡಲ್ಲ ನಿನ್ನೆ, ಬೇರೆ ಕ್ಷೇತ್ರಕ್ಕೂ ಆಗಬೇಕು, ಇಂಥ ಸಮಸ್ಯೆಗಳ ಬಗ್ಗೆ ಇರಬೇಕು ಅಂತಕ್ಕಂಥ ಚಿಂತನೆ ಮಾಡಿಕೊಂಡು ಇವತ್ತು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಕೆಲವೇ ದಿವಸದಲ್ಲಿ ಮತ್ತೆ ಮುದ್ದೆ ಬಿಹಾಳಕ್ಕೆ ನಾನು ಬರ್ತೀನಿ, ಅವರ ಅಧ್ಯಕ್ಷತೆಯೊಳಗೆ ಆರ್ ಟಿ ಓ ಆಫೀಸನ್ನು ಪೂಜಾ ಮಾಡಿ ಶುರು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಮುದ್ದೆ ಬಿಹಾಳ ಜನ ಬಿಜಾಪುರಕ್ಕೆ ಹೋಗೋದು ತಪ್ಪಬೇಕು. ನಮ್ಮ ಊರಲ್ಲೇ ನಮಗೆ ಲೈಸೆನ್ಸ್ ಸಿಗ್ಬೇಕು. ನಮ್ಮ ಊರಲ್ಲಿ ಇರ್ತಕ್ಕಂಥ ನಮ್ಮ ವಾಹನಗಳು ನಮ್ಮ ಮನೆ ಮುಂದೆ ಪಾಸಿಂಗ್ ಆಗ್ಬೇಕು. ಎಷ್ಟೋ ಜನ ಈ ದೂರು ಊರುಗಳಿಗೆ ಹೋಗಿ ಲೈಸೆನ್ಸ್ ಪಡೀಲಾರ್ದಲ್ಲಿ ವಾಹನವನ್ನು ಚಲಾಯಿಸಿ ಅಪಘಾತಕ್ಕೀಡಾಯಿತು. ಎಷ್ಟೋ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥದ್ದು. ಮನೆ ಬಾಗಿಲಿಗೆ ಸವಲತ್ತುಗಳು ಹೋದಾಗ ಅಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿಕ್ಕೆ ಅದು ಸಾಧ್ಯ. ಅದು ಸಾಧ್ಯ ಆಗಬೇಕಾದ್ರೆ ಇಂಥದ್ದೆಲ್ಲವನ್ನ ಆಲೋಚನೆ ಮಾಡಿ ಕ್ಷೇತ್ರಕ್ಕೆ ಏನು ಬೇಕು, ಏನು ಕೊಡಬೇಕು, ಏನು ಕೊಟ್ಟರೆ ಸಂತೃಪ್ತಿ ಆದೀತು ಜನ ಅಂತೇಳಿ ಒಂದು ವಿಶಾಲವಾಗಿರ್ತಕ್ಕಂಥ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಬ್ಬ ಶಾಸಕ ಬೇಕಾಗುತ್ತೆ.
ಅಂತ ಶಾಸಕರನ್ನ ನೀವು ಪಡ್ಕೊಂಡಿರಿ ಅಂತಕಂತದನ್ನ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಭಗವಂತನ ಕೃಪೆ ನಮ್ಮ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಯಡಿಯೂರಪ್ಪನವರ ಸಹಕಾರ ಅವಳಿ ಜಿಲ್ಲೆಗೆ ಒಂದು ಬೆಳಗಾವಿ ಒಂದು ಬಾಗಲಕೋಟೆ ಇಬ್ಬರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಪಡೆದಿದೆ ಗಾಳಿ ಬಿಟ್ಟಾಗ ತೋರ್ಕೋಬೇಕು ಗಾಳಿ ಬಿಟ್ಟ ಮೇಲೆ ತೋರಿದ್ರೆ ಆಗಲ್ಲ ಉತ್ತರ ಕರ್ನಾಟಕಕ್ಕೆ ಇಬ್ಬರನ್ನ ಉಪಮುಖ್ಯಮಂತ್ರಿಗಳನ್ನು ಕೊಟ್ಟಿದೆ ಗಾಳಿ ಬಿಟ್ಟಿದೆ ದೂರುವಂತ ಕೆಲಸ ನನಗೆ ಆಗಬೇಕಾಗಿದೆ ನಾನು ಇರ್ಬೋದು ಕಾರ್ಜೋಳ ಅವರು ಬರ ಮುಂದೆ ಹೇಳ್ತಾ ಇದ್ದಾರೆ ನಡಾಯ ನನ್ನ ಕ್ಷೇತ್ರದಲ್ಲಿ ಬಡಸಂಖ್ಯೆ ಇನ್ನೂ ಬಹಳಷ್ಟಿದೆ ಅನೇಕ ಜನರಿಗೆ ಆಶ್ರಯ ಸಿಕ್ಕಿಲ್ಲ ಅನೇಕ ಜನರಿಗೆ ಮನೆ ಸಿಕ್ಕಿಲ್ಲ ನಾನು ಕೇಳಿದೆ ನಿಮ್ಮ ಕ್ಷೇತ್ರಕ್ಕೆ ಮನೆಗಳು ಎಷ್ಟು ಬೇಕು ಅವ್ರು ಹೇಳಿದ್ರು ಕಡಿಮೆ ಅಂದರೆ ಒಂದು 2000 ಮನೆಗಳು ಕೊಡ್ರಿ ನಾನು ಹೇಳಿದೆ ಕೇಳುವತ್ತಾಗ ಯಾಕೆ ಕಡಿಮೆ ಕೇಳ್ತೀನಿ ಕೇಳೋದಕ್ಕೆ ಒಂದು 10,000 ಮನೆ ಎಲ್ಲಿ ಒಂದು 10,000 ನೋಡೋದು ನಾನು ಎಸ್ ಪಾರ್ಟಿ ನರಳೆ ಅವ್ರಿಗೆ ಹೇಳ್ತೀನಿ ಈ ಕರೋನಾದ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ಹಣಕಾಸಿನ ತೊಂದರೆ ಇದೆ ಇವತ್ತು ಪ್ರತಿ ತಿಂಗಳಿಗೆ ನಮಗೆ 6,700 ಕೋಟಿ ಬರೀ ಸಂಬಳ ಪೆನ್ಷನ್ ಕೊಟ್ಟು ದುಡ್ಡು ಪ್ರತಿ ತಿಂಗಳು ನೌಕರ ಸಂಬಳ ಮತ್ತು ನಿವೃತ್ತಿ ವೇತನ ಅನೇಕ ಯೋಜನೆಗಳು ಸಂಧ್ಯಾ ಸುರಕ್ಷಾ ಅಂಗವೈಕಲ್ಯ ವೇತನ ಇಂಥ ಅನೇಕ ಸ್ಕೀಮ್ಗಳು ಇದೆಲ್ಲವನ್ನು ಸೇರಿಸಿ ಒಂದು ತಿಂಗಳಿಗೆ 6,700 ಕೋಟಿ ರೂಪಾಯಿ ಕರೋನಾದಿಂದ ನಮಗೆ ಆದಾಯದಲ್ಲಿ ಕೊರತೆ ಆಗಿದೆ ಇನ್ನೊಂದು 2-3 ತಿಂಗಳು ತಡಿಬೇಕು ಅಭಿವೃದ್ಧಿ ಪರ್ವ ಪ್ರಾರಂಭ ಮಾಡಿಸ್ತೀವಿ ಕೇಂದ್ರ ಸರ್ಕಾರ ಹೇಳಿದೆ ನಿಮಗೆ ಅನಿವಾರ್ಯ ಬಂದರೆ 20-25,000 ಕೋಟಿ ರೂಪಾಯಿ ನೀವು ಸಾಲ ಪಡ್ಕೊಂಡು ಅಭಿವೃದ್ಧಿಯ ವೇಗವನ್ನು ಕಡಿಮೆ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದೆ ಎಸ್ ಪಾಟೀಲ್ ನಡಾಳ ಅವ್ರಿಗೆ ನಿಮ್ಗೆ 2,000 3,000 ಹೇಳಿ ಕೇಳ್ತಾರಲ್ಲ ಒಂದು ಪಟ್ಟಿ ಮಾಡ್ಕೊ ನಿಮ್ಮ ತಾಲೂಕದೊಳಗೆ ಕಡಿಮೆ ಅಂದ್ರೂ ಸಹಿತ 5,000ಕ್ಕಿಂತಲೂ ಕಡಿಮೆ ಮಳಿಗಳನ್ನು ಕೊಡಿಸ್ಲಿಕ್ಕೆ ನಾನು ಬಿಡೋದ ಹೆಚ್ಚು ಸೋಮಣ್ಣ ಅವರು ನಮ್ಮ ಸ್ನೇಹಿತರು ಹೇಳ ನಮ್ಮ ಭಾಗದಾಗ ಬಡವರಿದ್ದಾರೆ ಅವ್ರಿಗೆ ಆಶ್ರಯ ಕೊಡ್ಬೇಕು ಅವರು ಕೂಡ ನೆಮ್ಮದಿಯ ತಮ್ಮ ಬದುಕನ್ನು ತಾವು ಕಟ್ಕೋಬೇಕು ಅದಕ್ಕೆ ನೀವು ಸರ್ಕಾರದಿಂದ ಕನಿಷ್ಠ ಪಕ್ಷ ಎಸ್ ಪಾಟೀಲ್ ನಡಾಳೆ ಅವರು 10,000 ಕೇಳ್ತಾರೆ 10,000 ನೋಡ 5,000 ಕೊಡಂತ ನಾನು ಹೇಳ್ತೀನಿ ಆ ಕೆಲಸ ಮಾಡುತ್ತೆ ಮಣಿ ಒಂದೇ ಅಲ್ಲ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂತ ಪ್ರತಿನಿಧಿಗಳು ಸಿಕ್ಕಿದೆ ಅದು ಪಿಡಬಡಿ ಇರಬಹುದು ಸಾರಿಗೆ ಇರಬಹುದು ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಇವತ್ತು ಕೈಗಾರಿಕೆ ಇರಬಹುದು ಮಂಡ್ಯ ಸಚಿವ ಸಂಪುಟದ ಸಭೆಗಳು ಜಗದೀಶ್ ಶೆಟ್ಟರ್ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ ಉತ್ತರ ಕರ್ನಾಟಕದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಲಿಲ್ಲ ಒಂದೇ ಪಾಲಿಸಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಕಾರ್ಖಾನೆ ಮಾಡುತ್ತಂದ್ರೆ ಯಾರು ಮಾಡ್ತಿರ್ಲಿಲ್ಲ ಎಲ್ಲರೂ ಪಿಣ್ಯ ಬೆಂಗಳೂರು ಅದೇ ಬಾ ಇವತ್ತು ಉತ್ತರ ಕರ್ನಾಟಕದ ಒಬ್ಬ ಕೈಗಾರಿಕಾ ಸಚಿವ ಆದ್ಮೇಲೆ ಏನು ಬದಲಾವಣೆ ಆಗ್ತದಂದ್ರೆ ಮಾನ್ಯ ಸಚಿವ ಸಂಪುಟದಲ್ಲಿ ವಿಷಯ ತಂದರು ಮುಂಚಿತವಾಗಿ ನಮಗೆ ಹೇಳಿದ್ರು ನಾಳೆ ನಮಗೆ ಸಚಿವ ಸಂಪುಟದಲ್ಲಿ ವಿಷಯ ಬರುತ್ತೆ ನೀವೆಲ್ಲೂ ಧ್ವನಿಗೊಳಿಸಬೇಕು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ನಾವು ಧ್ವನಿಗೊಳಿಸಿ ಯಾರು ಉತ್ತರ ಕರ್ನಾಟಕ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಈ ಭಾಗದಲ್ಲಿ ಯಾರು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತಾರೆ ಅವರಿಗೆ 5% ಸಬ್ಸಿಡಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ವಿ 5% ನಾವು ಸಬ್ಸಿಡಿ ಕೊಟ್ಟರೆ ಬೆಂಗಳೂರು ಮೈಸೂರು ಕಡೆ ಏನು ಕಾರ್ಖಾನೆಗಳಾಗ್ತಾವೆ ಅದರ ಎಲ್ಲವನ್ನು ಲಾಭವನ್ನು ತಗೋಬೇಕು ಅಂತಕ್ಕಂಥ ಭಾವನೆ ಇತ್ತು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕಕ್ಕೆ ಬರ್ತಾರೆ ನಮ್ಮ ಯುವಕರು ದುಡಿತಕ್ಕಂಥ ಕೈಗಳೇನಿದ್ದಾವೆ ಅವ್ರಿಗೆ ಕೆಲಸ ಸಿಗುತ್ತೆ ಆದಾಯ ಹೆಚ್ಚಾಗುತ್ತೆ
ಜನರ ಅನುಕೂಲತೆಗಳು ಪ್ರಾರಂಭ ಆಗುತ್ತೆ, ವ್ಯಾಪಾರ ಉದ್ಯೋಗಗಳು ಪ್ರಾರಂಭ ಆಗುತ್ತೆ. ಯಾಕಂತಂದ್ರೆ ವಿಶೇಷ ಭಾರತೀಯ ಜನತಾ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅವು ಉತ್ತರ ಕರ್ನಾಟಕವನ್ನ ನಾವು ಅಭಿವೃದ್ಧಿಯ ಪಥದಲ್ಲಿ ಒಯ್ಯಬೇಕು ಅಂತಕ್ಕಂತ ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಇತಿಹಾಸ. ನಾವು ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ಬೇಕು 700 ಕಿಲೋಮೀಟರ್ ಬೆಂಗಳೂರಿಗೆ, ನಮ್ಮ ಕೂಗ ಮುಟ್ತಿರಲಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾವೆಲ್ಲರೂ ಸಚಿವರಿದ್ದಾಗ ಯಡಿಯೂರಪ್ಪನವ್ರಿಗೆ ಹೇಳಿದ್ವಿ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಉತ್ತರ ಕರ್ನಾಟಕದ ಇನ್ನೂ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತಕ್ಕಂಥ ಸಮಾನತೆ ಬರಬೇಕು. ಇವತ್ತು ಬಸವಣ್ಣ 12ನೇ ಶತಮಾನದೊಳಗೆ ಕ್ರಾಂತಿ ಮಾಡಿ ಹೋಗ ಈ ಸಮಾನತೆ ತರಬೇಕು ಅಂತ, ಆದರೆ ಸಮಾಜದಲ್ಲಿ ಇನ್ನೂ ಆಗಲಿಲ್ಲ. ಈಗ ಆಗಬೇಕು ಅಂತ ಹೇಳಿ ಏನಾಗಬೇಕು ಅಂತ ಹೇಳಿ ಪ್ರತಿ ವರ್ಷ ಅಧಿವೇಶನ ಬೆಳಗಾಂದಲ್ಲಿ ನಡೀಬೇಕು, ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ನಡೀಬೇಕು. ಈ ಭಾಗದಲ್ಲಿ ಇರತಕ್ಕಂತ ಅಸಮತೋಲನ ಏನಿದೆ ಅದನ್ನ ಚರ್ಚೆ ಆಗುತ್ತೆ. ಉತ್ತರ ಕರ್ನಾಟಕ ಆಗಿರ್ತಕ್ಕಂತ ಅನೇಕ ತಾರತಮ್ಯಗಳು ಸರಿ ಆಗ್ಬೇಕು. ಅವು ಆಗ್ಬೇಕಾದ್ರೆ ಆ ನೆಲದಲ್ಲಿ ಕೂತು ನಾವು ಚರ್ಚೆಗಳನ್ನು ಮಾಡಬೇಕು. ಆ ಭೂಮಿಯಲ್ಲೇನೆ ಚರ್ಚೆ ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಗ್ಲಿಕ್ಕೆ ಸಾಧ್ಯ. ಹೇಳಿದಾಗ ಯಡಿಯೂರಪ್ಪನವರು ಒಪ್ಕೊಂಡು ಅಡಿಗಲ್ ಹಾಕಿದೀವಿ, 400 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಳಗಾಂದಲ್ಲಿ ವಿಕಾಸಸೌಧ ಕಟ್ಟಿದ್ವಿ, ಸುವರ್ಣಸೌಧ. ಇವತ್ತು ಪ್ರತಿ ವರ್ಷ ಅಧಿವೇಶನ ನಡೆಯಿದ್ರೆ ಬೆಳಗಾವಿ ಎಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗ್ತದೆ, ಹಿಂದಿನ ಬೆಳಗಾವಕ ಈಗಿನ ಬೆಳಗಾವಕ. ಕಾರಣ ಏನಂತಂದ್ರೆ ಅದೇ ಹೇಳಿದ್ವಿ, ಗಾಳಿ ಬಿಟ್ಟಾಗ ನಾವು ತಿಳ್ಕೋಬೇಕು. ಪುನಃ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಸಾಕಷ್ಟು ಕಷ್ಟ ಕರ್ಪಣ್ಯಗಳನ್ನು ಎದುರಿಸ್ತಾ ಇದ್ದೀವಿ. ಇಲ್ಲ ಅಂತ ಅಧಿಕಾರಕ್ಕೆ ಬರೋದ್ರಾಗನೆ ಮಹಾಪೂರ ಬಂತು, ಅತಿವೃಷ್ಟಿ ಆಯಿತು, 22 ಜಿಲ್ಲೆಗಳಲ್ಲಿ ತೊಂದರೆ ಆಯ್ತು. ಅದನ್ನು ನೀಗಿಸಿ ಇನ್ನೊಂದು ಹೆಜ್ಜೆ ಇಡಬೇಕು ಅನ್ನೋದ್ರಾಗ ಉಪಚುನಾವಣೆ 2 ತಿಂಗಳು ಅಲ್ಲಿ ಹೋಯ್ತು. ಯಾಕಂತಂದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು ಇವರಿಗೆ ಜನಬಲ ಇಲ್ಲ, ಹಿಂಭಾಗಲಿಂದ ಬಂದಿದ್ದಾರೆ, ನಮಗೆ ಬಹುಮತವನ್ನ ಪಡಿಸಬೇಕಾಗಿತ್ತು, ಜನರ ಆಶೀರ್ವಾದ ಕೇಳಿದ್ರು. ಅನೇಕ ಜನ ಅಪಕ್ಷವನ್ನ ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಕ್ಷ ಬಂದಿತ್ತು, ಅವ್ರಿಗೆ ಬೆಂಬಲವನ್ನ ಕೊಡಬೇಕಾಗಿತ್ತು. ಜನ ಒಪ್ಪಿ ಆಯ್ಕೆ ಮಾಡಿ 15ರಲ್ಲಿ 12 ಜನ ಆರಿಸ್ಕೊಂಡು ಇದಾದ್ಮೇಲೆ ಬಜೆಟ್ ಪ್ರಾರಂಭ ಆಯ್ತು. ಮಾರ್ಚ್ 30 ಇನ್ನೂ ಮುಗಿದಿಲ್ಲ, 23ನೇ ತಾರೀಕೇನು ಶುರುವಾಯ್ತು. ಅವರು ಈ ಕೊರೋನಾ ಪ್ರಾರಂಭ ಆಗಿ 4 ತಿಂಗಳಾಯ್ತು, ಸರ್ಕಾರ ಖಜಾನೆಗೆ ಬರಬೇಕಾಗಿರ್ತಕ್ಕಂಥ ಸಂಪೂರ್ಣ ಆದಾಯ ನಿಂತೋಗಿ. ಇಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಸರ್ಕಾರಿ ನೌಕರರು ಬೇರೆ ಬೇರೆ ರಾಜ್ಯದೊಳಗೆ ಎಲ್ಲ ಸರ್ಕಾರಿ ನೌಕರರು 25% ಸಂಬಳವನ್ನು ಕಟ್ ಮಾಡಿದ್ದಾರೆ, ಕಡಿಮೆ ಮಾಡಿದರು. ಆದರೆ ಕರ್ನಾಟಕದಲ್ಲಿ ಯಾವ ಸರ್ಕಾರಿ ನೌಕರರು ಕೂಡ 1 ಪೈಸೆನೂ ಕೂಡ ಸಂಬಳವನ್ನು ಕಡಿಮೆ ಮಾಡಿಲ್ಲ. ವಿಶೇಷವಾಗಿ ನಮ್ಮ ಇಲಾಖೆ 130,000 ಜನ ಸಿಬ್ಬಂದಿ ಬಸ್ನಲ್ಲಿ ಜನ ಕೊಡ್ತಾ ಇಲ್ಲ, ಹಣ ಸಿಗ್ತಾ ಇಲ್ಲ, ಬಂದಿರತಕ್ಕಂಥ ಸ್ವಲ್ಪ ಅಷ್ಟೇ ಇಟ್ಟು ಜನರಿಗೆ ಡಿಸೇಲ್ ಕ್ರಾಕ್ಸ್ ಆಗ್ತಾ ಇದೆ. 1 ತಿಂಗಳಿಗೆ 326 ಕೋಟಿ ಬೇಕು, 6 ತಿಂಗಳ ಸಂಬಳನ ಈಗಾಗಲೇ 3 ತಿಂಗಳು ಕೊಟ್ಟಿವಿ. 3 ತಿಂಗಳದ್ರು ಮುಂದಿನ 3 ತಿಂಗಳದ್ರು ಕೂಡ ಈಗ ನಾವು ಹಣಕಾಸಿನ ಇಲಾಖೆಯಿಂದ ಮಂಜೂರು ಮಾಡ್ಕೊಂಡಿದ್ದೀವಿ. ಅಂದ್ರೆ ಒಟ್ಟು 6 ತಿಂಗಳ ಸಂಬಳವನ್ನ ಇಂಥ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಸರ್ಕಾರದಿಂದ ಇವತ್ತು ಎಲ್ಲಾ ಸಿಬ್ಬಂದಿಗಳಿಗೆ ಇವತ್ತು ಸಂಬಳವನ್ನು ಕೊಟ್ಟಿದ್ದರು. ಪ್ರೀತಿ ವಿಶ್ವಾಸ ಯಾವತ್ತು ಕಡಿಮೆ ಆಗುತ್ತೆ. ನೀವು ಚುನಾವಣೆ ಪೂರ್ವದಲ್ಲಿ ನಮ್ಮ ಮುಂದೆ ಹೇಳಿದ್ದೀರಿ, ನನಗೆ ಕ್ಷೇತ್ರ ಹೊಸದು, ನಾನು ಬೇರೆ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಿದ್ದೆ, ಈ ಬೇರೆ ಕ್ಷೇತ್ರಕ್ಕೆ ಹೋಗಿದ್ದೀನಿ, ಅವರು ಆಶೀರ್ವಾದ ಪಡ್ಕೊಂಡು ಬಂದ್ರೆ ನಮಗೊಂದು ಮಾತು ಎಸ್ ಪಾಟೀಲ್ ಚುನಾವಣೆ ಪೂರ್ವದಲ್ಲಿ ಆ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಆ ಕ್ಷೇತ್ರಕ್ಕೆ ಹೂ ತಗೊಂಡು ಹೋಗಿದ ಹೊರತಾಗಿ ಹೂಲು ತಗೊಂಡು ಹೋಗುವಂತ ಕೆಲಸವನ್ನ ನಾನು ಮಾಡೋದಿಲ್ಲ ಅಂತಕ್ಕಂತ ಮಾತನ್ನು ಖಂಡಿತವಾಗಿ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ಒಳ್ಳೆ ಕೆಲಸ ಮಾಡಿ, ಜನರ ಪ್ರೀತಿ ವಿಶ್ವಾಸ, ಅವ್ರಿಗೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಇನ್ನಷ್ಟು ಹೆಚ್ಚಾಗುವ ನಿಟ್ಟಿನಲ್ಲಿ
ನೀವು ಕಾರ್ಯ ಮಾಡಿ ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಯಡಿಯೂರಪ್ಪನವರ ಸಚಿವ ಸಂಪುಟ ತಿಳಿಸಿ ಒಳ್ಳೆ ಕೆಲಸ ಮಾಡಿ ಈ ಭಾಗದ ಜನರ ಋಣದ ಭಾರವನ್ನು ನಿಮಗೆ ನಿಮ್ಮ ಜೀವನ ಪರ್ಯಂತ ಋಣವನ್ನು ಸಾಧಿಸಲಿಕ್ಕಾಗಲ್ಲ. ಆದರೆ ಪ್ರಾಮಾಣಿಕವಾಗಿ ಏನು ನೀವು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ, ಆ ಸೇವೆ ಮುಖಾಂತರ ಅವರು ಭರಿಸಿರ್ತಕ್ಕಂಥ ಋಣದ ಭಾರವನ್ನು ಸ್ವಲ್ಪ ಆದರೂ ಕಡಿಮೆ ಮಾಡ್ಕೋತಾರಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ, ಆತ್ಮವಿಶ್ವಾಸ ನನಗಿದೆ. ಆ ಒಂದು ನಿಟ್ಟಿನಲ್ಲಿನೇ ಅವ್ರ ಬಗ್ಗೆ ನಾನು ಮಾತುಗಳು ಹೇಳಬೇಕು. ನನ್ನ ಸ್ನೇಹಿತರೆ, ಇದೆಲ್ಲರ ಆಶೀರ್ವಾದದಿಂದ ಸರ್ಕಾರವು ಬಂದಿದೆ. ಎಸ್ ಪಾಟೀಲ್ ಲಡಾಯ್ ಅವರು ಶಾಸಕರಾಗಿದ್ದಾರೆ, ನಾನು ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿದ್ದೀನಿ. ಕರ್ನಾಟಕ ಸರ್ಕಾರದ ಒಂದು ಮುಖ್ಯಮಂತ್ರಿಗಳ ವಿವೇಚನಾ ಕೂಟದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರ ಬಂದ ತಕ್ಷಣವೇ ತನ್ನ ಕ್ಷೇತ್ರಕ್ಕೆ ಸುಮಾರು 25 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದೆ. ಅದರ ಒಂದು ಗುದ್ದಿ ಪೂಜೆಯನ್ನು ನೆರವೇರಿಸೋದಕ್ಕೆ ಮತ್ತು ಸಾರಿಗೆ ಇಲಾಖೆಯಲ್ಲಿ ಅನೇಕ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥ ಮಾನ್ಯ ಮಂತ್ರಿಗಳು ಇವತ್ತು ಮೊದಲ ವರ್ಷದಲ್ಲಿ ನಗರದಲ್ಲಿ ಸುಮಾರು 10 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲು ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿದೆ. ಅದೇ ರೀತಿ ಯಡಿಯೂರಪ್ಪನವರು ಇವತ್ತೇನು ನಮ್ಮ ಭಾಗಕ್ಕನ ಇದರಲ್ಲಿ ನಾವು ಪೂಜೆ ಮಾಡಿ ಕೆಲಸ ಚಾಲು ಮಾಡಿದ್ವಿ. ಅದೇ ರೀತಿ ಪಿಡಬ್ಲ್ಯೂಡಿನಲ್ಲಿ SC ST ಪಿನಲ್ಲಿ ಒಂದು 3 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು. ಅದನ್ನ ಈಗಾಗಲೇ ನಾವು ಟೆಲಿಕಮ್ ನಗರ, ಇಂದಿರಾನಗರ ಆ ಭಾಗದ ರಸ್ತೆಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಈಗ 10 ಕೋಟಿ ರೂಪಾಯಿಗಳಲ್ಲಿ ಈ ರಸ್ತೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮತ್ತೆ ಸನ್ಮಾನ್ಯ ಗೋವಿಂದ ಕಾರಜೋಳವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇನ್ನೂ 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರೆ ಇನ್ನು 1 ತಿಂಗಳಲ್ಲಿ ಅದನ್ನು ಕೂಡ ಟೆಂಡರ್ ಕರೆಸ್ತಾ ಇದೆ. ಬಹುಶಃ ನನಗನ್ನಿಸ್ತದೆ ಒಂದು ಸರ್ಕಾರ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ 72 ವರ್ಷದಲ್ಲಿ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 20 ಕೋಟಿ ರೂಪಾಯಿ ಅನುದಾನ ತಂದಂತ ಮುಗಿಬಾರ ತಂದಂತ ಇತಿಹಾಸ ಬಹುಶಃ ಎಲ್ಲೂ ಇಲ್ಲ. ಅದು ಇಂತಹ ಕರೋನಾ ಸಂಕಷ್ಟ ಸಂದರ್ಭದಲ್ಲಿ ಜೊತೆಗೆ ಇನ್ನೂ ಒಂದು 4 ಕೋಟಿ ರೂಪಾಯಿ ರಸ್ತೆಗಳು ಒದಗಿರ್ತಕ್ಕಂಥದ್ದನ್ನು ಕೂಡ ಮಾಡೋದಕ್ಕೆ ಮುಂದಿನ ದಿನ ಟೆಂಡರ್ ಕರೆತಕ್ಕಂಥ ಕೆಲಸ. ಅದಕ್ಕೆ ಇವತ್ತು ಲಕ್ಷ್ಮಣ ಸವದಿಯವರು ಬಂದು ಇವತ್ತೇನು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಈ ರಸ್ತೆಗಳು ಉತ್ತಮವಾಗಿ ನಿರ್ಮಾಣ ಆಗ್ತದೆ ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.